ಕೇವಲ ಹತ್ತು ಗ್ರಾಮ್ ಗೋಲ್ಡಲ್ಲಿ ಯಾವ ರೀತಿ ಕಾಸಿನ ಸರ ಮಾಡಿಸಿದೀನಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಟ್ರೆಡಿಷನಲ್ ಆಹಾರ ಇದು ಯಾಕೆಂದರೆ ಚಿಕ್ಕ ಮಗುವಿಂದ ಹಿಡ್ದು ವಯಸ್ಸಾದ್ರವ್ರಿಗೂ ಹಾಕ್ಕೊಳ್ತಾರೆ ಈ ಹಾರನ ಇದು ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಅಂತ ಇದಕ್ಕೊಂದು ಆರಿಂದ ಏಳು ರಿಂಗ್ಸ್ ಕೊಟ್ಟಿದ್ದೀನಿ ಸೊ ನೀವು ಬೇಕಾದ್ರೆ ಅದನ್ನು ಟೈಟಾಗಿ ಬೇಕಾದ್ರೂ ಹಾಕ್ಕೊಳ್ಬೋದು ಲೂಸಾಗಿ ಬೇಕಾದ್ರೂ ಹಾಕ್ಕೊಳ್ಬೋದು ಚೂಡಿದಾರು ಲೆಹೆಂಗಾ ಸ್ಯಾರಿಗೆ ಸಿಲ್ಕ್ ಸಾರಿಗೆ ಕಾಂಚಿಪುರಂ ಸಾರಿಗೆ ಕಾಟನ್ ಸಾರಿಗೆ ಹೇಳಿ ಮಾಡ್ತೀರಾ ನಮ್ಮ ಹಿಂದಿನ ಕಾಲದಿಂದ ಬಂದಿರೋ ಒಂದು ಟ್ರೆಡಿಷ್ನಲ್ ಅಂತಲೇ ಹೇಳ್ಬೋದು ಈ ಕಾಸಿನಹಾರ ಸೊ ಇಷ್ಟ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ ಇದ್ರ ಫಿನಿಷಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಇದ್ರ ಬ್ಯಾಕ್ ಸೈಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಮಾಡಿ ಪಕ್ಕಾ ಫಿನಿಷಿಂಗು ಎಲ್ಲೂ ಚಾನ್ಸ್ ಇಲ್ಲ ಅದು ಬಿಟ್ಕೊಳತ್ತೆ ಅಂತ ಸೊ ನೋಡಿ ಈ ಥರ ರಿಂಗ್ಸು ಒಂದು ಆರಿಂದ ಏಳು ರಿಂಗ್ ಕೊಟ್ಟಿದ್ದೀನಿ ಅದು ನೀವು ಹಿಂದೆ ಬೇಕಾದ್ರೂ ಹಾಕ್ಕೊಳ್ಬೋದು ಮುಂದೆ ಬೇಕಾದ್ರೂ ಹಾಕ್ಕೊಳ್ಬೋದು ಸೊ ಹತ್ತು ಗ್ರಾಮ್ ಚಿನ್ನದಿಂದನೂ ನಾವು ಕಾಸಿನಹಾರ ಮಾಡ್ಬೋದು ಸೊ ಈ ಥರ ಟ್ರೆಡಿಷ್ನಲ್ ಆಗಿ ಒತ್ತು ಕಾಸು ಅಂತ ಹೇಳ್ತೀವಿ ಇದಕ್ಕೆ ಅಂದರೆ ಎರಡು ರೀತಿ ಕಾಸಿನ ಸಾರ ಮಾಡ್ತಾರೆ ಒಂದು ಒಂದು ಮಧ್ಯ ಮಧ್ಯೆ ಗ್ಯಾಪ್ ಕೊಟ್ಬಿಟ್ಟು ಕಲ್ಲುಗಳು ಹಾಕ್ತಾರೆ ಬಿಳಿ ಕಲ್ಲು ಕಲ್ಲು ಆ ಥರ ಹಾಕಿ ಮಾಡ್ತಾರೆ ಚಿನ್ನದ ಗುಂಡು ಹಾಕಿ ಮಾಡ್ತಾರೆ ಇದು ಕಂಟಿನ್ಯೂಸ್ ರನ್ನಿಂಗ್ ಇದೆ ಕಾಸಿನಹಾರ ಈ ಕಂಟಿನ್ಯೂಸ್ ರನ್ನಿಂಗ್ ಕಾಸಿನಹಾರಕ್ಕೆ ಬ್ಯಾಕ್ ಸೈಡಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದ್ರ ಫಿನಿಷಿಂಗ್ ನೋಡಿ ಎರಡು ಲೇಯರಲ್ಲಿ ಕೊಟ್ಟಿದ್ದಾರೆ ಸೊ ನಾನು ಹೇಳಿದಾಗ ಕಾಸಿನ ಸಾರ ಮಾಡೋದು ಮತ್ತು ಆ ಕಾಸು ಶುರು ಆಗುತ್ತಲ್ಲ ಮುಂದೆ ಅಲ್ಲಿ ಒಂದು ಕೆಂಪು ಕಲ್ಲು ಇಟ್ಬಿಟ್ಟು ಮಾಡ್ತಾರೆ ಇದನ್ನು ಡಾಬ್ ಆಗಾದರೂ ನೀವು ಯೂಸ್ ಮಾಡ್ಬೋದು ಸೊ ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಕೊಳ್ಬೋದು ಈ ಹಾರನ ಸೊ ಈ ಕಾಸಿನಹಾರ ಇಷ್ಟ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ತುಂಬ ಹಳೇ ಒಂದು ಹಾರ ಇದು ಮಾವಿನಕಾಯಿ ಹಾರ ಎಲ್ಲ ಈಗೀಗ ಬಂದಿರೋದು ಸೊ ಹಿಂದಿನ ಕಾಲದಿಂದ ಬಂದಿರೋದೆಲ್ಲ ಹಾರ ಸೊ ನನಗಂತೂ ತುಂಬ ಇಷ್ಟ ಹಾರ ಸೊ ಇದು ಫಿನಿಶಿಂಗ್ ಒಂದ್ಸಲ ನಿಮ್ಮ ಜೊತೆ ಕ್ಲೋಸ್ ಆಫ್ ಯು ಶೇರ್ ಮಾಡ್ತೀನಿ ನೋಡಿ ಬ್ಯಾಕ್ ಸೈಡು ಯಾವ ರೀತಿ ಇದೆ ಅಂತ ನಿಮ್ಗೆ ಕಾಣ್ತಿದೆ ಅನ್ಸುತ್ತೆ ನೋಡಿ ಬ್ಯಾಕ್ ಸೈಡ್ ಫಿನಿಷಿಂಗ್ ನೋಡಿ ಎರಡು ಲೇಯರ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂದರೆ ಎರಡು ಗೋಲ್ಡ್ ಚೈನ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಇದು ನೀವು ಬೇಕು ಅಂದರೆ ಸ್ವಲ್ಪ ಟೈಟಾಗಿ ಬರಿ ಬರೀ ಕತ್ತಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು ಸೊ ಇದೆಲ್ಲ ನಾವು ಮಾಡ್ಕೊಳ್ಳೋದು ಏನೇನು ಇನ್ನೋವೇಟಿವ್ ಐಡಿಯಾಸು ಇಷ್ಟಕ್ಕೆ ಬೇಕಾದರೂ ನೀವು ಒಂದು ಅಲ್ಲೊಂದು ಪಿನ್ ಹಾಕ್ಬಿಟ್ಟು ಅಲ್ಲಿ ಹೇಳಿದ್ನೆಲ್ಲ ಗುಂಡು ಆ ರೌಂಡ್ ರೌಂಡ್ ರಿಂಗ್ಸು ಅಲ್ಲಿಗೆ ರೆಡಿ ಮಾಡ್ಕೊಂಬಿಡ್ಬೋದು ಸೊ ಈ ಟ್ರೆಡಿಷನಲ್ ಹಾರ ತುಂಬ ಉದ್ದ ಇದೆ ಆದರೆ ನಾನು ನಿಮ್ಮ ಕ್ಲೋಸ್ ಅಪ್ ಯೂಲ್ ತೋರಿಸ್ತೀನಿ ಎಷ್ಟು ಉದ್ದ ಇದೆ ಅಂತ ನೋಡಿ ಎಷ್ಟು ಉದ್ದ ಇದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಸೊ ಈ ಒತ್ತು ಕಾಸಿನ ಹಾರ ಅಂತ ಹೇಳ್ತೀವಿ ಅಂದರೆ ಹೊತ್ತುತ್ತಾಗಿ ಅಂದರೆ ಪಕ್ಕನೇ ಇರೋ ಲಕ್ಷ್ಮಿ ಕಾಸಿ ಹೊತ್ತು ಹಾರ ಅಂತ ಹೇಳ್ತೀವಿ ಮತ್ತು ಎರಡು ಆ್ಯಂಟಿಕ್ ಜುಮ್ಕಾ ತಂದಿದ್ದೀನಿ ಈ ಜುಮ್ಕಾನ ಕೇವಲ ಎರಡು ಗ್ರಾಮಲ್ಲಿ ಮಾಡ್ಸಿರೋದು ರೂಬಿ ಎಮರಾಲ್ಡ್ ಆ್ಯಸ್ ಯೂಶಲ್ ನನ್ನ ತುಂಬ ಫೇವ್ರೇಟು ಮುತ್ತು ಕೊಟ್ಬಿಟ್ಟು ಮಾಡ್ಸಿರೋದು ತುಂಬ ಚೆನ್ನಾಗಿದೆ ಇದು ತುಂಬ ಎಲಿಗಂಟ್ ಲುಕ್ ಇದೆ ಟ್ರೆಡಿಷನಲ್ ಲುಕ್ ಇದೆ ಜುಮ್ಕಿ ಇರೋದ್ರಿಂದ ಟ್ರೆಡಿಷನಲ್ ಲುಕ್ ಇದೆ ರೂಬಿ ಎಮರಾಲ್ಡ್ ಟಚ್ ಕೊಟ್ಟಿರೋದ್ರಿಂದ ತುಂಬ ಒಂಥರ ಏನಂತೀವಿ ಆ್ಯಂಟಿಕ್ಕಾಗಿದೆ ತುಂಬ ಚೆನ್ನಾಗಿದೆ ಸೀರೆ ಎಲ್ಲ ಹುಟ್ಟಿದ್ರಂತೂ ಕ್ಲಾಸ್ ಆ್ಯಕ್ಚುಲಿ ನಾನು ಸೀರೆ ಉಟ್ಕೊಂಡೇ ವಿಡಿಯೋ ಮಾಡಬೇಕಾಯಿತು ನನಗೆ ಸೀರೆ ಉಟ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನೋಡಿ ಅದೇ ಥರ ವೀಡಿಯೋ ಶೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸೊ ಈ ಆ್ಯಂಟಿಕ್ ಜುಮ್ಕ ಯಾವ ರೀತಿ ನೋಡಿ ಅದು ಡೌನಲ್ಲಿ ಫಿನಿಷಿಂಗ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪಕ್ಕಾ ಫಿನಿಶಿಂಗು ಸೊ ಈ ಥರದ್ದು ಮಾಡಿ ನೀಟಾಗಿ ನೀವು ಅದನ್ನು ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಬಂದ್ಬಿಡಿ ಹೆಂಗಿದೆ ಅಂತ ತುಂಬ ಎಲಿಗೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ ಆ ಜುಮ್ಕಿಗೂ ಅಷ್ಟೇ ಸುತ್ತ ಮುತ್ತ ಕೊಟ್ಟಿದ್ದಾರೆ ಸೊ ಈ ಆ್ಯಂಟಿಕ್ ಪೀಸ್ ಇವತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಹತ್ರ ಒಂದು ರೆಡ್ಡು ಮತ್ತು ಗ್ರೀನ್ ಸೀರೆ ಒಂದು ತೋರಿಸಿದ್ದೆಲ್ಲ ನಿಮ್ಮ ಜೊತೆ ಡಿಸ್ಪ್ಲೇ ಮಾಡಿದ್ದೆಲ್ಲ ಒಂದು ಡಿಸೈನರ್ ಸ್ಯಾರಿ ಅದಕ್ಕಂತೂ ಇದು ಹೇಳಿ ಮಾಡಿಸಿದ್ದು ಸೊ ತುಂಬ ಚೆನ್ನಾಗಿದೆ ಸೊ ಈ ಸಲ ನ್ಯೂ ಇಯರ್ಗೆ ಇವೆರಡು ಕಾಂಬಿನೇಷನ್ ಹಾಕೋಣ ಅಂದ್ಕೊಂಡಿದ್ದೀನಿ ಸೊ ನೀವೇನಂತೀರ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಇದು ನೋಡಿ ಸೂಪರಾಗಿ ಬರುತ್ತೆ ಸೀರೆ ಉಟ್ಕೊಂಡಿದ್ರೆ ಮಾತ್ರ ಕ್ಲಾಸಾಗಿ ಕಾಣಿಸ್ತಾಯಿತ್ತು ರೀ ಅದೇನೇ ಇವತ್ತು ಸೀರೆ ಉಡೋಕ್ಕೆ ಟೈಮೇ ಇರಲಿಲ್ಲ ಇಲ್ದರೆ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಸೀರೆ ಉಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಇನ್ನೊಂದು ಟೂ ಗ್ರಾಮ್ಸಲ್ಲಿ ಮಾಡಿರೋದು ಇದು ಗ್ರೀನು ಅದು ಎಮರಾಲ್ಡ್ ಮತ್ತು ರೂಬಿ ಅದು ಇದು ಗ್ರೀನ್ ಮತ್ತು ರೂಬಿ ಮಿಕ್ಸು ಗ್ರೀನ್ ಮತ್ತು ರೂಬಿ ಮಿಕ್ಸು ಗ್ರೀನ್ ಸ್ಟೋನ್ಸು ಇದು ಎರಡು ಗ್ರಾಮಲ್ಲಿ ಮಾಡಿದ್ದದು ಸುಮಾರು ವೆಯ್ಟ್ ಇದೆ ಅಷ್ಟು ವೆಯ್ಟ್ ಇದೆ ಅಂತ ಹೇಳಲ್ಲ ಎರಡು ಗ್ರಾಮ್ ಎಷ್ಟು ವೆಯ್ಟ್ ಇರಬೇಕು ಅಷ್ಟು ಇದೆ ಸೊ ಇದು ಆ್ಯಂಟಿಕ್ಕು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಸಿನ ಸರ ಒಳ್ಳೆ ಕಾಂಬಿನೇಷನು ಮೊನ್ನೆ ಒಂದು ಗ್ರೀನ್ ಸೆಟ್ ಹಾಕ್ಕೊಂಡಿದೆ ನೋಡಿ ಡಬಲ್ ಕ್ಲೇ ಲೇಯರ್ದು ಅಂತ ಸೊ ಅದು ತುಂಬ ಚೆನ್ನಾಗಿದೆ ಬನ್ನಿ ಒಂದು ಸಲ ಕ್ಲೋಸ್ ಆಫ್ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಸೊ ಯಾರು ಫಸ್ಟ್ ಟೈಮ್ ಎನಾಲಿಸ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಇದು ಎರಡು ಗ್ರಾಮಲ್ಲಿ ಮಾಡಿರೋ ಜುಮಿ ಸೊ ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಬೋದು ನೋಡಿ ಸೂಪರಾಗಿದೆ ಗ್ರೀನ್ ವಿತ್ ಎಮರಾಲ್ಡು ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಟ್ರೆಡಿಷನಲ್ ಹಾರ ಎಲ್ಲರಿಗೂ ಇಷ್ಟ ಅಂದರೆ ನಮ್ಮ ಹೊತ್ತಿ ಕಾಸಿನ ಸರ ಕಾಸಿನ ಸರಾನು ಅಂತ ಹೇಳ್ತಾರೆ ಹೊತ್ತು ಕಾಸಿನ ಸರ ಅಂತಲೇ ಹೇಳ್ತಾರೆ ಹೊತ್ತು ಕಾಸಿನ ಸರ ಅಂದರೆ ಒಂದು ಪಕ್ಕ ಒಂದು ಜೋಡಿಸಿದ್ದಾರೆ ಅಂತ ಅಷ್ಟೇ ಹೊತ್ತು ಕಾಸಿನ ಸಾರ ಅಂತ ನೋಡಿ ಇದ್ರ ಫಿನಿಷಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಈ ಅದ್ಭುತವಾದ ಜುಮ್ಕಿ ನಿಮ್ಗೆ ಏನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೂ ಒಂದಷ್ಟು ಟೂ ಗ್ರಾಮ್ಸ್ ತ್ರೀ ಗ್ರಾಮ್ಸ್ ಬ್ಯಾಂಗಲ್ಸ್ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೆಫಿನೆಟಾಗಿ ಆಮೇಲೆ ನಿಮಗೆ ಅಡ್ರೆಸ್ಸು ಸಹ ಕೇಳಿದರೆ ಕೊಡ್ತೀನಿ ಎಲ್ಲಿ ಮಾಡ್ತಾರೆ ಎತ್ತ ಏನು ಅಂತ ನೀವು ಒಂದು ಸಲ ವಿಸಿಟ್ ಮಾಡಿ ನೀವು ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ತುಂಬ ಹಳೇ ಅಂಗಡಿ ತುಂಬ ವರ್ಷಗಳಿಂದ ನಮಗೂ ಅಂಗಡಿ ಒಂದು ಸಲ ಕ್ಲೋಸ್ ಅಪ್ ಯು ನೋಡಿಬಿಡಿ ಹೇಗಿದೆ ಅಂತ ಆ ಸ್ಯಾರಿ ಹೇಳಿದ ಅದಕ್ಕೂ ಇದಕ್ಕೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೂಪರಾಗಿದೆ ಅಲ್ವಾ ಸೊ ಇನ್ನೂ ಒಂದು ಎರಡು ಗ್ರಾಮ್ ಜುಮ್ಕಿನ ನೋಡಿ ಅದನ್ನು ಅಷ್ಟೇ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನಗೆ ಎರಡೂ ಫೇವ್ರೆಟು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಸೊ ನಾಳೆ ಇನ್ನೊಂದು ಒಳ್ಳೆ ಸೂಪರ್ ಡೂಪರ್ ವೀಡಿಯೋ ಜೊತೆ ಸೇಮ್ ಆಸ್ ಯೂಶಲ್ ಬ್ಯಾಂಗಲ್ಸ್ ಇದೆ ಟೂ ಗ್ರಾಮ್ಸ್ ತ್ರೀ ಗ್ರಾಮ್ಸ್ ಬ್ಯಾಂಗಲ್ಸು ಅದನ್ನು ಡಿಸ್ಪ್ಲೇ ಮಾಡ್ತೀನಿ ನಿಮ್ಮ ಜೊತೆ ಸೊ ಒಂದು ಸಲ ಕಾಸಿನ ಹಾರ ನೋಡ್ಕೊಂಡು ಸೊ ತುಂಬ ಚೆನ್ನಾಗಿದೆ ಒಂದು ಸಲ ಕ್ಲೋಸ್ ಕಾಸಿನ ಕಾಸಿನಹಾರ ನೋಡ್ಕೊಂಡು ಬಂದ್ಬಿಡಿ ಅದನ್ನು ಡಾಬಾಗ್ ಸಹ ಯೂಸ್ ಮಾಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹತ್ತು ಗ್ರಾಮಲ್ಲೂ ಅಚ್ಚುಕಟ್ಟಾದ ಒಂದು ಕಾಸಿನ ಸರ ಅದು ಒತ್ತು ಕಾಸಿನ ಸರ ಮಾಡಿಸ್ಕೊಳ್ಬೋದು ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಇರ್ತೀನಿ ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಇದಕ್ಕಿಂತ ತುಂಬ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡಲ್ಲಿ ತೋರಿಸೋದು ನಿಮಗೆ ಟೂ ಲೇಯರ್ಸ್ ಕೊಟ್ಟಿದ್ದಾರೆ ಸೊ ನೋಡಿ ಈ ಥರ ಇಷ್ಟುದ್ದ ಇದೆ ನೋಡಿ ಅದು ಆ್ಯಕ್ಚುಲಿ ಇಷ್ಟು ಉದ್ದ ಬರುತ್ತೆ ನಿಮಗೆ ఇన్ వీడియో ని కమెంట్ సెక్షన్ హాకి ని అద్భుతవాల కమెంట్స్ హేమనూ కళా అంతా హోగ్ నమస్తే